श्री गुरु बसवलिंगाय नमः ओम नमः शिवाय सर्वरिक भक्तिया शरण शरणार्थी ना निम्म योग गुरु वैद्य श्री चन्नबसवण्ण श्री गंगा योग निसर्ग चिकित्सा हागू आयुर्वेद संशोधना केंद्र टाटा नगर सर्कल बेंगलुरु एपीएमसी एदुरुगडे ईश्वर नगर हुब्बळ्ळि हागू धारवाड हत्तिर उळुवे रोड मुडकट्टे आत्मीयरेल्लरिगू स्वदेश मीडिया यूट्यूब चानल गे भक्तिया स्वागतवन्नु कोर्ता ई दिनद संचिकेयल्लि पिट्स एपिलेप्सी अंत एनु करीतारे ई समस्येगे ಮನೆ ಮದ್ದಿನಲ್ಲಿ ಶಾಶ್ವತವಾಗಿರತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಳೋದು ಹೇಗೆ ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಆತ್ಮೀಯರೇ, ಈ ಸಮಸ್ಯೆ ಬರಲಿಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ, ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟೋದ್ರಿಂದ ಈ ಕಾಯಿಲೆ ಹೆಚ್ಚಾಗಿ ಬರ್ತದೆ. ಮೆದುಳಿಗೆ ರಕ್ತ ಸಂಚಾರ ಸರಿಯಾಗಿ ಆಗದೇ ಇದ್ದರೆ ಈ ಕಾಯಿಲೆ ಹೆಚ್ಚಾಗಿ ಬರುತ್ತೆ. ಜೊತೆಗೆ ಈ ಕಾಯಿಲೆ ಬರಲಿಕ್ಕೆ ಮತ್ತೊಂದಿಷ್ಟು ಕಾರಣಗಳಂತ ಹೇಳಿದ್ರೆ, ರಕ್ತದ ಅಶುದ್ಧಿ. ರಕ್ತದ ಅಶುದ್ಧಿಗೆ ಕಾರಣ ಏನು? ಅಜೀರ್ಣ ಮತ್ತು ಮಲಬದ್ಧತೆ. ಇನ್ನು ಕೆಲ ಜನ ಮಕ್ಕಳಿಗೆ ಈ ಅಮ್ಮ ಅಂತ ಬರುತ್ತೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಗೊಬ್ಬರದ ಜ್ವರ ಅಂತ ಕರೀತಾರೆ ಇದಕ್ಕೆ. ಹೀಗೆ ಮೈಯೆಲ್ಲ ಗಂದೆ ಗಂದೆ ಬರುತ್ತೆ. ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಮಾಡದಿದ್ದರೆ ಏನಾಗುತ್ತೆ, ಆ ಒಂದು ಟಾಕ್ಸಿನ್ನು, ಆ ಒಂದು ಗುಳ್ಳೆಗಳು ಚರ್ಮದ ಮೇಲೆ ಏನು ಹೇಳ್ತಾವಲ್ಲ, ಅವು ಮೆದುಳಿನಲ್ಲಿ ಹೇಳಕ್ಕೆ ಶುರು ಮಾಡ್ತವೆ. ಮೆದುಳಿನ ನರಗಳಲ್ಲಿ ಅಲ್ಲಿ ಅವು ಯಾವಾಗ ಹೇಳ್ತವೆ, ಅದೇನಾಗುತ್ತೆ, ಎಲ್ಲ ಒಂದು ಕಡೆಗೆ ಬ್ಲಡ್ ಕ್ಲಾಟ್ ಆಗಿ ಸಂಪೂರ್ಣವಾಗಿ ಅಲ್ಲಿ ರಕ್ತ ಸಂಚಾರ ತೊಂದರೆ ಉಂಟಾಗುತ್ತೆ. ಅದು ಈ ಒಂದು ಎಪಿಲೆಪ್ಸಿಗೆ ಮುಖ್ಯ ಕಾರಣ ಆಗುತ್ತೆ, ಪಿಡ್ಸ್ಗೆ. ಅದಕ್ಕೆ ಅದು ಬಂದಿದೆ ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದಕ್ಕೆ ಆಯುರ್ವೇದದಲ್ಲೂ ಕೂಡ ಒಳ್ಳೆಯ ಚಿಕಿತ್ಸೆ ಇದೆ, ಅದನ್ನು ಮೊದಲು ಕಂಡುಹಿಡಬೇಕು. ಆ ಗಂದೆ ಮೈಯಲ್ಲೆಲ್ಲ ಗಂದೆ ಬಂತಂದರೆ ಸಾಕು, ಅದು ಆ ಒಂದು ಗೊಬ್ಬರದ ಜ್ವರನೇ. ಆ ಒಂದು ಅಮ್ಮ ಅಂತ ಹೇಳ್ತಾರೆ, ಅಮ್ಮ ಅಂತ ಬಂದಿದೆ ಅಂತ ಹೇಳ್ತಾರಲ್ಲ, ಅದರ ಜ್ವರನೇ ಇದು. ಸೊ ಅದಕ್ಕೆ ಪತ್ತೆ ಮಾಡಿಸ್ಬೇಕಾಗ್ತದೆ. ಮಕ್ಕಳನ್ನು ಬಿಸಿಲಿಗೆ ಬಿಡಬಾರ್ದು. ಆಮೇಲೆ ಅದಕ್ಕೆ ಹಲವಾರು ಅದು ಹೊರಗಡೆ ಬರಲಿಕ್ಕೆ ಔಷಧಿಗಳು ಕೊಡ್ತಾರೆ. ಮುಖ್ಯವಾಗಿ ಹೊಟ್ಟೆ ಶುದ್ಧೀಕರಣ ಮಾಡಬೇಕಾಗತ್ತೆ. ಅದಕ್ಕೆ ಪ್ರತಿದಿನ ಆ ಸಮಸ್ಯೆ ಬಂದಿರತಕ್ಕಂಥ ಮಕ್ಕಳಿಗೆ ಬೇವಿನ ಕಷಾಯ ಹರಳೆಣ್ಣೆಯನ್ನು ಕುಡಿಸ್ಬೇಕಾಗತ್ತೆ. ಅದು ಬೇರೆ ವಿಚಾರ. ಆ ಕಾರಣದಿಂದನೂ ಕೂಡ ಈ ಒಂದು ಪಿಡ್ಸ್ ಬರುತ್ತೆ ಅಂತ ಹೇಳಿದೆ. ಇನ್ನು ಇದಾದಮೇಲೆ ಪಿಡ್ಸ್ ಬರಲಿಕ್ಕೆ ಮುಖ್ಯವಾಗಿ ಕೆಲವು ಸಂದರ್ಭದಲ್ಲಿ ತಲೆಗೆ ಏಟು ಬಿದ್ದಿರುತ್ತೆ, ಅದರಿಂದ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿ ಪಿಡ್ಸ್ ಬರ್ತಾ ಇರ್ತದೆ. ಆನುವಂಶಿಕವಾಗಿ ಈ ಒಂದು ಪಿಡ್ಸಿನ ಸಮಸ್ಯೆ ಏನು ಕೆಲವು ಜನರಿಗೆ ಬರುತ್ತೆ. ಹೀಗೆ ಹಲವಾರು ಕಾರಣಗಳಿಂದಾಗಿ ಈ ಪಿಡ್ಸ್ ಬರ್ತದೆ. ಹೀಗೆ ಇದ್ಯಾವುದೇ ಸಮಸ್ಯೆಗಳಿಂದ ಬಂದಿರತಕ್ಕಂಥ ಪಿಡ್ಸನ್ನು ನಾವು ಸರಿ ಮಾಡ್ಕೊಳ್ಳೋದು ಹೇಗೆ? ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದರೆ ಅದನ್ನು ಶುದ್ಧೀಕರಣ ಮಾಡಲಿಕ್ಕೆ ಏನು ಮಾಡಬೇಕು ಅಂತಂದರೆ, ಚಿಕ್ಕ ಮಕ್ಕಳಿದ್ದರೆ ಇದರ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ದೊಡ್ಡವರಿಗೆ, 10 ವರ್ಷದ ಮೇಲೆ ಇರೋರಿಗೆ ಒಂದು ಚಮಚ ಅಪ್ಪಟ ಅರಿಶಿಣ ಅದರ ಜೊತೆಗೆ ಒಂದು 3-4 ಕಾಳುಮೆಣಸಿನ ಪೌಡ್ರು, ಆಮೇಲೆ ಒಂದು 1/2 ಚಮಚ ಸಾಕು ಚಕ್ಕೆ ಪೌಡ್ರು, ಈ ಮೂರನ್ನು ಸೇರಿಸಿ ಚೆನ್ನಾಗಿ 2 ಗ್ಲಾಸ್ ನೀರು ಹಾಕಿ ಕುದಿಸಿ, ಆ 2 ಗ್ಲಾಸ್ ನೀರು ಕುದ್ದು 1 ಗ್ಲಾಸ್ ಗಿಳಿಬೇಕು. ಅದು 1 ಗ್ಲಾಸ್ ಗಿಳಿದ ಮೇಲೆ ಅದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಕುದ್ದು ಆರಿದ ಮೇಲೆ ಅದರಲ್ಲಿ 1 ನಿಂಬೆಹಣ್ಣಿನ ರಸವನ್ನು ಹಾಕಬೇಕು. ಹಾಕಿ ಇದನ್ನು 2 ಭಾಗ ಮಾಡಬೇಕು. ಬೆಳಗ್ಗೆ 100 ml, ಸಾಯಂಕಾಲ 100 ml ಕುಡಿದ್ರೆ ರಕ್ತ ಶುದ್ಧೀಕರಣ ಆಗುತ್ತೆ, ಹೆಪ್ಪುಗಟ್ಟಿರತಕ್ಕಂಥದ್ದು ಸಂಪೂರ್ಣವಾಗಿ ಕ್ಲಾಟ್ಸ್ ಏನಾಗುತ್ತೆ ಕರಗುತ್ತೆ. ಇದನ್ನು ಹೃದಯ ನಾಳಗಳಲ್ಲಿ ಬ್ಲಾಕೇಜ್ ಆದರೂ ಕೂಡ ತೊಗೋಬೋದು. ನಾವು 100 ರೋಗಿಗಳಿಗೆ ಇದನ್ನು ಕೊಟ್ಟಿದ್ದೀವಿ. ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿ ಆಪರೇಷನ್ ಇನ್ನೊಂದು 2 ದಿವಸಕ್ಕೆ ಮಾಡಬೇಕಂದವರು ಕೂಡ ಈ ಒಂದು ಕಷಾಯವನ್ನು ಕುಡಿದು 1 ವಾರ ಅಲ್ಲಿ ಹೋಲ್ಡ್ ಮಾಡಿ, ಆ ಆಪರೇಷನನ್ನು ಹೋಲ್ಡ್ ಮಾಡಿ 1 ವಾರದವರೆಗೂ ಕಷಾಯ ಕುಡಿದು ಹೋಗಿ ಚೆಕ್ ಮಾಡಿದ್ರೆ 90 ಬ್ಲಾಕೇಜು, 60-70 ಕಿಂಗ್ ಬಂದಿರೋದನ್ನು ನೋಡಿದ್ದೀವಿ. ಅಂದರೆ ಒಂದೇ ವಾರದಲ್ಲಿ ಅಷ್ಟು ಒಳ್ಳೆಯ ಬ್ಲಾಕೇಜನ್ನು ತೆಗಿತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಇನ್ನು ಡೈರೆಕ್ಟಾಗಿ ಮೆದುಳಿಗೆ ಆ್ಯಕ್ಟ್ ಮಾಡಿದೆಲ್ಲ ಶೋಧನ ಚಿಕಿತ್ಸೆ ಆಯಿತು. ಇನ್ನು ಶಮನ ಚಿಕಿತ್ಸೆಯಲ್ಲಿ ಮೆದುಳಿನ ಗ್ರಂಥಿಗಳಿಗೆ ಸರಿಯಾಗಿ ಹೋಗಿ ಅಲ್ಲಿ ತಲುಪಿ ಅದಕ್ಕೆ ಔಷಧಿ ತತ್ವವನ್ನು ಒದಗಿಸಿ ಆ ಒಂದು ಮೆದುಳಿನ ವಿಕಾರಗಳನ್ನು ದೂರ ಮಾಡ್ತಕ್ಕಂಥ ಒಂದು ದಿವ್ಯ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತ ಹೇಳಿದರೆ, ವಚ ಅಂತ ಕರೀತಾರೆ. ವಚ ಅಂದರೆ ಬಜೆಬೇರು. ಆ ಬಜೆಬೇರನ್ನು ನೀವೇನು ಮಾಡಬೇಕು, ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಬೇಕು. ಆ ಪೌಡ್ರನ್ನ 2-3 ಚಿಟಿಕೆ ದೊಡ್ಡವ್ರಿಗೆ ಆದರೆ, ಮಕ್ಕಳಿಗೆ ಆದರೆ 10 ವರ್ಷದ ಒಳಗಡೆ ಇದ್ದರೆ 1-2 ಚಿಟಿಕೆ. ಇದನ್ನು 1 ಚಮಚ ಅಶ್ವಗಂಧ ಚೂರ್ಣದಲ್ಲಿ ಬೆರೆಸಿ 1-2 ಚಮಚ ಜೇನುತುಪ್ಪವನ್ನು ಹಾಕಿ ಅದನ್ನು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕೊಡ್ತಾ ಬಂದರೆ 100% ಪಿಡ್ಸ್ ವಾಸಿಯಾಗುತ್ತೆ. ಇನ್ನು ಮೆದುಳಿಗೆ ಒಂದು ನಸ್ಯ ಬಿಂದುವನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಅದು ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾಟಿ ಹಸುವಿನ ತುಪ್ಪ ತೆಗೆದುಕೊಳ್ಳಿ,
ಒಂದು 100 ಎಂಎಲ್ ನಾಟಿಸನ್ ತುಪ್ಪ ತೆಗೆದುಕೊಳ್ಳಿ ಆ 100 ಎಂಎಲ್ ನಾಟಿಸನ್ ತುಪ್ಪದಲ್ಲಿ ಈ ಬಜೆ ಇರುತ್ತಲ್ಲ ಬಜೆ ಬೇರಿನ ಚೂರ್ಣವನ್ನ ನೀರ ಹಾಕಿ ಚೆನ್ನಾಗಿ ಕಲಸಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಂಡು ಆ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ನೀರು ಹೋಗೋವರೆಗೂ ನೀರೆಲ್ಲ ಹೋದ ಮೇಲೆ ಆ ಒಂದು ತುಪ್ಪವನ್ನು ಸಂಗ್ರಹಣೆ ಮಾಡಿ ಇಟ್ಕೊಳ್ಳಿ ಆ ತುಪ್ಪವನ್ನು ನೀವು ಏನು ಮಾಡಬೇಕು ಮೂಗಿಗೆ ಎಡಗಡೆ ಮತ್ತು ಬಲಗಡೆ ಮೂಗಿಗೆ ನೀವು ಹಾಕಬೇಕು ಎಷ್ಟೆಷ್ಟು ಅಂದ್ರೆ 8 ಟನಿ ಹಾಕಬೇಕು ಬೆಳಗ್ಗೆ ಎದ್ದು ಚೆನ್ನಾಗಿ ಸ್ಟೀಮ್ ತಗೊಂಡು 8 ಟನಿ ಹಾಕಿ ಮಾಡಿ ಅಂತ ಕ್ಯಾಕರಿಸಿ ಉಗಿಬೇಕು ಇದಕ್ಕೆ ನಸ್ಯಕರ್ಮ ಅಂತ ಕರೀತಾರೆ ಇದನ್ನ ನೀವು ಸರಿಯಾಗಿ ಮಾಡ್ಕೊಂಡ್ರೆ 100% ನಿಮ್ಮ ಪಿಟ್ಸ್ ಸಂಪೂರ್ಣ ಸರಿಯಾಗ್ತದೆ ಒಂದು ಬೇವಿನ ಎಲೆಯ ಕಷಾಯ ಅದರ ಜೊತೆಗೆ ಮತ್ತೊಂದು ಹರಳೆಣ್ಣೆ ಸೇವನೆ ಮಾಡೋದು ಅದರ ಜೊತೆಗೆ ಮತ್ತೆ ಏನು ಅಂತ ಹೇಳಿದ್ರೆ ಈ ಒಂದು ಯಾವುದು ಅಂತ ಹೇಳಿದ್ರೆ ಈ ಬಜೆ ಬೇರು ಮತ್ತೆ ಅಶ್ವಗಂಧ ಚೂರ್ಣವನ್ನು ತೆಗೆದುಕೊಳ್ಳೋದು ಮತ್ತೆ ಮೂಗಿಗೆ ಡ್ರಾಪ್ ಅನ್ನು ಹಾಕೊಳ್ಳೋದು ಇದಿಷ್ಟೆಲ್ಲ ನೀವು ಸಂಪೂರ್ಣವಾಗಿ ಮಾಡ್ತಾ ಬಂದ್ರೆ 100% ನಿಮ್ಮ ಬ್ಲಾಕೇಜ್ ಕರಗುತ್ತೆ ಜೊತೆಗೆ ಏನು ಹೇಳಿದೆ ನಾನು ಒಂದು ಕಷಾಯ ಹೇಳಿದೆ ರಕ್ತ ಶುದ್ಧೀಕರಣಕ್ಕೆ ಚಕ್ಕೆ ಕಾಳುಮೆಣಸು ಅದರ ಜೊತೆಗೆ ಚಕ್ಕೆ ಕಾಳುಮೆಣಸು ಮತ್ತೆ ನಿಂಬೆಹಣ್ಣಿನ ರಸ ಈ ಮೂರನ್ನು ಸೇರಿಸಿ ಕಷಾಯ ಮಾಡಿ ಕುಡಿಲಿಕ್ಕೆ ಹೇಳಿದೆ ಇವೆಲ್ಲವುಗಳನ್ನು ಮಾಡಿದರೆ ನಿಮ್ಮ ಪಿಡ್ಸ್ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಕೆಲವು ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಸರಿಯಾದ ಒಂದು ನಾಡಿ ಪರೀಕ್ಷೆಯನ್ನು ಮಾಡಿ ಸಮಸ್ಯೆ ಮೂಲವನ್ನು ಕಂಡುಹಿಡಿದು